ಸರ್, ಈಗ ಇಷ್ಟೇ ಸಹ ಲೋ ಲೆವೆಲ್ ಅಂದರೆ ಸೆಕೆಂಡ್ ಲೀಡರ್ಸ್ ಮಾತುಕತೆ ಆಗ್ತದೆ. ಈಗ ಸಿದ್ದರಾಮಯ್ಯ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ವಿಶ್ವನಾಥ್, ಈ ಮೇಲ್ಪಂಕ್ತಿಯ ನಾಯಕರೇ ಒಂದು ವಾಕ್ಸಮರಕ್ಕಿಳಿದಿದ್ದಾರೆ, ಏನು ಹೇಳ್ತೀರಿ? ವ್ಯವಸ್ಥೆ ಸರ್ಕಾರಕ್ಕೆ ಏನಾದರೂ ಎಡವಟ್ಟು ಆಗುತ್ತೆ ಸರ್? ನೋಡಿ, ನಾವಂತೂ ನೋಡಿ, ನಾವಂತೂ ಎರಡೂ ಪಾರ್ಟಿಗಳಿಗಿಂತ ಕಡಿಮೆ ಸೀಟ್ ಇರೋರು. ನಿಜ ಹೇಳಬೇಕಂದ್ರೆ ನಾವು ಯಾರನ್ನೂ ಕೇಳ್ಕೊಂಡು ನಮ್ಮನ್ನು ಮುಖ್ಯಮಂತ್ರಿ ಮಾಡಿ ಅಂತೇಳಿ ಸರ್ಕಾರಿ ನಮ್ಮೊಟ್ಟಿಗೆ ರಚನೆ ಮಾಡಿ ಅಂತ ನಾವು ಯಾರ ಮನೆ ಬಾಗಿಲಿಗೂ ಹೋಗಿಲ್ಲ. ಆದರೂ ನೀವೇ ಮಾಡ್ಕೊಳ್ಳಿ, ನಾವು ಸಪೋರ್ಟ್ ಕೊಡ್ತೀವಿ ಅಂತ ನಾವು ಮಾತಾಡಿದ್ವಿ. ನಾನೂ ಇದ್ದೇನೆ, ಅವತ್ತು ಗುಲಾಂ ನಬಿ ಆಜಾದ್ ಅವರು ಬಂದಿದ್ದರು. ಈಗ ಆದಿ ಬಿದಿನಲ್ಲೆಲ್ಲ ಯಾರ್ಯಾರೋ ಮಾತಾಡೋದು ತಪ್ಪಾಗ್ತದೆ. ಆ ತಪ್ಪಾಗೋದನ್ನು ದೊಡ್ಡ ಲೀಡರ್ಗಳು ಇಷ್ಟು ದಿನ ಎಲೆಕ್ಷನ್ಸ್ ಇತ್ತು, ಅದನ್ನೆಲ್ಲ ಸಮನ್ವಯ ಸಮಿತಿನಲ್ಲಿ ಡಿಸ್ಕಸ್ ಮಾಡಿ ಅದಕ್ಕೊಂದು ನಾಂದಿ ಆಡಬೇಕೇ ವಿನ ಇಲ್ಲ ಅಂತೇಳಿದ್ರೆ ಅವ್ರ ದಾರಿ ಅವ್ರು ನೋಡ್ಕೋಬೇಕಾಗ್ತದೆ. ಅದಕ್ಕಿಂತ ದೊಡ್ಡ ವಿಷಯ ಏನಲ್ಲ. ಅವ್ರಿಗೇನಾದರೂ ಆ ರೀತಿ ನಮ್ಮ ಮುಖ್ಯಮಂತ್ರಿಗಳು ಕಿರುಕುಳ ಕೊಟ್ಟಿದ್ದಾಗಿರ್ಬೋದು, ಇಲ್ಲ ಅವರು ಅಧಿಕಾರಿಗಳನ್ನ ಬಿಟ್ಟು ಇವರು ಕೆಲಸಗಳನ್ನು ಮಾಡದೇ ಇರೋ ರೀತಿಯಲ್ಲಿ ನಮ್ಮ ಸಮ್ಮಿಶ್ರದಲ್ಲಿ ನಡ್ಕೊಂಡಿರೋದಾಗಿರ್ಬೋದು, ಈ ರೀತಿ ಮಾಡೋದ್ರಲ್ಲಿ ಸುಮ್ಮನೆ ಆದಿ ಬಿದಿನಲ್ಲಿ ಮಾತಾಡೋದ್ರಲ್ಲಿ ಅವ್ರ ಬಗ್ಗೆ ಅವ್ರಿಗೂ ಒಂದು ಪೇಷನ್ಸ್ ಬೇಕು. ಯಾರಿಗಾದರೂ ಒಂದು ಪೇಷನ್ಸ್ ಇದೆ, ಆ ಪೇಷನ್ಸನ್ನು ಅವರು ಕಳ್ಕೋಬಾರದು. ಈಗಾಗಲೇ ಪಾಪ ಅವರು ಈ ಮಾತುಗಳು ಆದಿ ಬಿದಿನಲ್ಲಿ ಮಾತಾಡೋದಕ್ಕೆ ಟಯರ್ಡ್ ಆಗಿದ್ದಾರೆ ಅವರು. ಅಷ್ಟು ಇದು ರಾಜ್ಯನ ನಡೆಸೋದು ಎಷ್ಟು ಸುಲಭ ಅಲ್ಲ. ಅವರು ರಾಜ್ಯ ಆಳಿದ್ದಾರೆ, ಅವರೆಲ್ಲ ಆಲೋಚನೆ ಮಾಡಬೇಕಾಗ್ತದೆ. ವಿಶ್ವನಾಥ್ ಅವರು ಕೂಡ ಅವ್ರು ನಾನು ಹೇಳಿದ್ದನ್ನೇ ಹೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರು ಇನ್ನೊಂದು ಸ್ವಲ್ಪ ಮೇಲ್ಮಟ್ಟದಿಂದ ಹೇಳಿದ್ದಾರೆ ಹಿಂಗೆ ಹಿಂಗೆ ಆಗ್ತಾ ಇದೆ, ಅವ್ರೇನು ಮಾಡಿದ್ರು ಅದನ್ನೇ ಮಾಡಿದ್ದಾರೆ ಅಂತ ನಾನು ಅದನ್ನು ಹೇಳಿದ್ದೀನಿ. ಈಗ